Dag Sjælland Veldal. Manne adhyakshare chukke gurutina sankhye 822 rajyadalli hagu nam Bidar dakshin kshetradalli avaru uttara kodli mantrigale labor minister answer kodu selagide okay matadi igeli matadi avaru uttara kottidara adhyakshare but clear agilla ರಾಜ್ಯದಲ್ಲಿ 5 ಕಾರ್ಮಿಕ ಭವನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 3 ಕಾರ್ಮಿಕ ಭವನಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ 9 ಕೋಟಿ, ಬೆಳಗಾವಿಗೆ 1 ಕೋಟಿ 73 ಲಕ್ಷ, ಶಿವಮೊಗ್ಗಕ್ಕೆ 2 ಕೋಟಿ 3 ಲಕ್ಷ, ಚಾಮರಾಜನಗರ ಡ್ಯಾಶ್ ಬಿಟ್ಟಿದ್ದಾರೆ, ಗುಲ್ಬರ್ಗ ಡ್ಯಾಶ್ ಬಿಟ್ಟೆ. ಚಾಮರಾಜನಗರ ರಾಜ್ಯದ ಮುಖ್ಯಮಂತ್ರಿ ಪಕ್ಕದ ಜಿಲ್ಲೆ, ಗುಲ್ಬರ್ಗ ಕಾರ್ಮಿಕ ವಲಯದಲ್ಲಿ ಬೆಳೆದಂಥ ನಾಯಕರದೊಂದು ಜಿಲ್ಲೆ. 5 ಜಿಲ್ಲೆಯಲ್ಲಿ 3 ಕಷ್ಟ ಹಣ ಕೊಟ್ಟು ಪ್ರಗತಿಯಲ್ಲಿ ಇದೆ ಅಂತ ತೋರಿಸಿದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ ಯಾವಾಗೂ ಕಾಂಗ್ರೆಸ್ ಸರ್ಕಾರ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮಾತಿನಲ್ಲಿ ಹೇಳ್ತಾರೆ, ನಾವು ಕಾರ್ಮಿಕರ ಪರ, ದೀನ್ ದಲಿತರ ಪರ, ಬಡವರ ಪರ ಅಂತ. ಕಾರ್ಮಿಕರ ಭವನ ಯಾಕೆ ನಿರ್ಮಾಣ ಮಾಡಬೇಕಂದ್ರೆ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ 2,34,000 ನೋಂದಾಯಿತ ಸಂಘಟಿತ ಕಾರ್ಮಿಕರ ರಿಜಿಸ್ಟರ್ ಇದೆ ಅಧ್ಯಕ್ಷರೇ, ಅದರಲ್ಲಿ 4,000 ಅಸಂಘಟಿತರಿದ್ದಾರೆ. ಇಡೀ ರಾಜ್ಯದಲ್ಲಿ ಅಪ್ರಾಕ್ಸಿಮೇಟ್ಲಿ 45 ಕಾರ್ಮಿಕರು ಲೇಬರ್ ಕಾರ್ಡ್ ಹೊಂದೋರಿದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ನೀವು ನೋಡಿ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಾಲದಲ್ಲಿ ಹೆಂಗ ಕುಂಬಾರ್ ಗುಂಡೇರ್ ಇರ್ಬೋದು, ನೂಲಿ ಚಂದನ್ ಇರ್ಬೋದು, ಅವರು ದಿನನಿತ್ಯ ಕಾಯಕ ಮಾಡಿ ಚರ್ಚೆ ಮಾಡೋಣ. ಈಗಿನ ಕಾರ್ಮಿಕರು ಅವ್ರು ಮುಂಜಾನೆ ನಡೆದು ಕೆಲಸ ಮಾಡಿ ಸಂಜೆ ಮಾಡಿದ್ರೆ ಅವ್ರ ಮನೆಯಲ್ಲಿ ಜೇಬಿನಲ್ಲಿ ಹಣ ಸೇರುತ್ತೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಕಾರ್ಮಿಕ ಭವನ್ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಾಗಬೇಕು. ಯಾಕಂದ್ರೆ ಒಬ್ಬ ಕಾರ್ಮಿಕ ತನ್ನ ಮಗನ ಮದುವೆ ಮಾಡಬೇಕಾದ್ರೆ ಯಾವ್ದಾವುದನ್ನು ಸುಸಜ್ಜಿತ ಕಲ್ಯಾಣ ಮಂಟಪ ಆರ್ ಮಿಡಲ್ ಕ್ಲಾಸ್ ಕಲ್ಯಾಣ ಮಂಟಪ ಹೋದ್ರೆ 50,000 ಖರ್ಚಾಗುತ್ತೆ. ಈಗ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟರೆ ಈ ಸರ್ಕಾರ, ಇದು ಕಾರ್ಮಿಕಗೆ ಯಾವುದು ಕಾಸ್ಟ್ ಇಲ್ಲ, ಯಾವ ಜಾತಿ ಇಲ್ಲ, ಯಾವುದೇ ಇಲ್ಲ. ಕಾರ್ಮಿಕರು ಎಲ್ಲ ಸಮಾಜದಲ್ಲಿ ಇರ್ತಾರೆ. 45 ಲಕ್ಷ ರಿಜಿಸ್ಟರ್ಡ್ ಇದ್ದಾರೆ, ಬಹಳ ರಿಜಿಸ್ಟರ್. ಎಲ್ಲ ಕ್ಷೇತ್ರದಲ್ಲಿ ಕಾರ್ಮಿಕ ಶ್ರಮಿಕ ಭವನ ಆಗಬೇಕು. ನಾನು ಯಾಕಾಗಬೇಕಂತ ಅಧ್ಯಕ್ಷರೇ, ಒಬ್ಬರು ಒಂದು ಮಿನಿಟ್ ಅಧ್ಯಕ್ಷರೇ, ಯಾಕಾಗಬೇಕು ಒಬ್ಬ ಮದುವೆ ಒಂದು ಕಾರ್ಮಿಕನಿಗೆ 50,000 ರೂಪಾಯಿ ಉಳಿತದೆ. ನಾವು ಕಾರ್ಮಿಕ ಭವನ ಮಾಡಿದ್ರೆ ಆ ಕಾರ್ಮಿಕರು ಬಹಳಷ್ಟು ಒಂದು ಪುಣ್ಯದ ಕೆಲಸ ಆಗುತ್ತೆ. ಒಂದು ಕುಟುಂಬಕ್ಕೆ ನಾವು 50,000 ರೂಪಾಯಿ ನಾವು ಉಳಿಸಿನಪ್ಲೆ ಆಗುತ್ತೆ ಅಂತ ನನ್ನ ಭಾವನೆ. ಅದಕ್ಕನ್ನ ಬೀದರ್ದಲ್ಲಿ 15 ಗುಂಟೆ ಕಾರ್ಮಿಕ ಭವನ ಜಿಲ್ಲಾಧಿಕಾರಿಗಳು ಆರ್ಡರ್ ಕೂಡ ಮಾಡಿದ್ದಾರೆ 8ನೇ ತಿಂಗಳ 22ನೇ ದಿನಕ್ಕೆ. ಅದಕ್ಕೆ ನನ್ನ ವಿನಂತಿ ಇಷ್ಟೇ, ಎಷ್ಟು ಒಂದು ಜಿಲ್ಲೆಗೆ 1,224 ಕ್ಷೇತ್ರಕ್ಕೆ 1 ಕೋಟಿ ಕೊಟ್ಟರು, ನಾವು ಸುಮಾರು ಒಂದು 300-320 ಕೋಟಿ ಆದರೆ ಎಲ್ಲ ಕಡೆ ಕಾರ್ಮಿಕ ಭವನ ಆಗುತ್ತೆ. ಕೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ಅವರು ಮಾತಾಡ್ತಿರೋದು ಈಗ ಕಾರ್ಮಿಕರ ಭವನ ಬಗ್ಗೆ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಶ್ರಮಿಕರ ಭವನ. ಶ್ರಮಿಕ ಭವನ ಅಂದರೆ ಇಟ್ಸ್ ಓನ್ಲಿ ಎ ಟ್ರಾನ್ಸಿಟ್ ಅಕಾಮಿಡೇಷನ್ ಮಾಡ್ತೀವಿ, ಶೆಲ್ಟರ್ ಮಾಡ್ತೀವಿ. ಅವ್ರು ಕೇಳಿರ್ತಕ್ಕಂಥದ್ದು ಯಾವ ಜಿಲ್ಲೆಗಳಲ್ಲಿ ನಿಮ್ಮ ಶ್ರಮಿಕ ಭವನ ಇದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ದೀರಿ. ನಾವು 5 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೆಂಗಳೂರು ರೂರಲ್, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿ, ಚಾಮರಾಜನಗರನಲ್ಲಿ ಇವು 5 ಇದ್ದಾವೆ ಅಂತ ಹೇಳಿದ್ವಿ. ಆಮೇಲೆ ಅವರು ಕಳೆದ 2 ವರ್ಷದಿಂದ ಇವೆಲ್ಲದಕ್ಕೆ ಎಷ್ಟೆಷ್ಟು ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಬೆಂಗಳೂರು ರೂರಲ್ಗೆ 9,23,00,000, ಶಿವಮೊಗ್ಗಕ್ಕೆ 2,03,00,000, ಬೆಳಗಾವಿಗೆ 1,73,00,000, ಕಲಬುರಗಿ ಹಾಗೂ ಚಾಮರಾಜನಗರ ಮೊನ್ನೆ ತಾನೇ ವರ್ಕ್ ಆರ್ಡರ್ ಆಗಿದೆ. ನಾವು 3 ತಿಂಗಳು ಈಗ ಎಲೆಕ್ಷನ್ ಆದ ನಂತರ ಕೆಲಸ ಪ್ರಾರಂಭ ಆಗುತ್ತೆ. ಇದಕ್ಕೆ ಅವ್ರ ಉತ್ತರ. ಮೂರನೇದು, ಶ್ರಮಿಕ ಭವನಗಳು ಎಲ್ಲೆಲ್ಲಿ ಈ ಪ್ರಸ್ತುತ ಸ್ಥಾನದಲ್ಲಿ ತಾವು ಮಾಡ್ತಾ ಇದ್ದೀರಿ ಅಂತ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅದು ಈ ಪ್ರಸ್ತುತ ಸ್ಥಾನದಲ್ಲಿ ಯಾವುದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ನಾಲ್ಕನೇದು, ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವೇನೇನ ಮಾಡ್ತೀರಾ ಅಂತ ಕೇಳಿರ್ತಕ್ಕಂಥದ್ದು, ಅದು ಇಲ್ಲ ಅಂತ ಈ ವರ್ಷದಲ್ಲಿ ಅಂತ ಹೇಳಿದ್ದೀವಿ. ಅವರು ಸ್ವಲ್ಪ ಈಗೇನು ಅವರು ಪ್ರಸ್ತಾವನೆ ಇದೆ ಶಾಸಕರು, ವಿಶೇಷವಾಗಿ ನಮ್ಮ ಕಾರ್ಮಿಕರ ಭವನಗಳು ಮಾಡಬೇಕಂತ ಏನು ಹೇಳಿದ್ದಾರೆ, ಅದನ್ನು ನಾನು ಬೇಕಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿ ನಮ್ಮ ಬಿಕಾಸ್ ಕನ್ಸ್ಟ್ರಕ್ಷನ್ ಲೇಬರ್ಸ್ಗಳು ಜಾಸ್ತಿ ನಂಬರ್ಸ್ ಇರೋದ್ರಿಂದ ಅದನ್ನು ಖಂಡಿತವಾಗಲೂ ಕನ್ಸಲ್ಟ್ ಮಾಡ್ತೀವಿ ಅಂತ ಈ ಸಂದರ್ಭ.